ಹಲೋ, ಯಾರ್ ನೀವು? ನನ್ ರೂಮಲ್ಲಿ ಟಿವಿ ನೋಡ್ತಿದ್ದೀರಾ? ನಿಮ್ಮನ್ನೇ ಮೊನ್ನೆ ಬಂದಿದ್ದು ನೀವೇ ಅಲ್ವಾ? ಹಲೋ, ನಿಮ್ಮನ್ನೇ. ಇದು ನನ್ನ ರೂಮು. ಅಂದ್ರೆ ಆಗಾಗ ನನ್ನ ರೂಮಲ್ಲಿ ಒಂದು ಹುಡುಗಿ ಅಳದ್ ಕೇಳಿಸುತ್ತೆ, ಅದು ದೇವನ. ನಿನ್ನ ರೂಮಲ್ಲಿ ಹಾಗಾದ್ರೆ ನಾನು ಬಾತ್ರೂಮ್ ಅಲ್ಲಿ ನೋಡಿದ್ದು ದೇವನೇನಾ? ಸೆಟ್ ಅಂತ ಹೇಳ್ದೆ, ದೇವದ ಕೊಂಪೇನಾ ಇದು? ಅದು ಏನಂದ್ರೆ, ನಗ್ಬೇಡ, ಮ್ಯಾಟ್ರ್ ಹೇಳೋ. ಅದು ಅವು ದೇವುಗಳಲ್ಲ, ಆರ್ಟಿಸ್ಟ್ಗಳು. ನಮ್ ಸಿನಿಮಾದಲ್ಲೂ ಕೂಡ ಶಾಸ್ತ್ರಿ ಅವರು, ಲಕ್ಷ್ಮಿ ಅವರು, ಅವ್ರ ಮಗಳು ದೇವದ ಕ್ಯಾರೆಕ್ಟರ್ಗಳೆಲ್ಲ ಇಲ್ವಾ? ಅವ್ರೆ ಓಡಾಡ್ತಾ ಇರ್ತಾರೆ ಅಷ್ಟೇ. ಮತ್ತ ಅವ್ನ ಯಾಕೆ ತುಂಬಾ ಡಿಫ್ರೆಂಟ್ ಆಗಿದ್ದ? ಆರ್ಟಿಸ್ಟ್ ಅಂದ್ರೆ ಶೂಟಿಂಗ್ ಅಲ್ಲಿ ಮೇಕಪ್ ಹಾಕುತ್ತಾರೆ. ಮತ್ತ ಅವ್ನ ಯಾಕೆ ಪ್ಯಾಕಪ್ ಆದ್ಮೇಲೂ ಮೇಕಪ್ ಹಾಕೊಂಡಿದ್ದ? ಮೆಥಡ್ ಆರ್ಟಿಸ್ಟ್ಗಳು. ಓಹೋ, ಹಂಗೇಳು. ಮೆಥಡ್ ಆರ್ಟಿಸ್ಟ್ ಅಂದ್ರೆ ಮಾಮೂಲ್ ಆರ್ಟಿಸ್ಟ್ ಕ್ಯಾರವೇನ್ ಅಲ್ಲಿ ಇರ್ತಾರೆ, ಮೆಥಡ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ. ಪ್ಯಾಕಪ್ ಆದ್ಮೇಲೂ ಮೇಕಪ್ ತೆಗಿಯಲ್ಲ. ಸೂಪರ್ ನಾಡಿ, ನಾನು ಕ್ಯಾರೆಕ್ಟರ್ ಅಲ್ಲಿ ಇರ್ತೀನಿ. ಅವರು ದೇವದ ಕ್ಯಾರೆಕ್ಟರ್ ಮಾಡ್ತಿದಾರಲ್ಲ, ಅದಕ್ಕೆ ಮೇಕಪ್ ಹಾಕೊಂಡು ಓಡಾಡ್ತಿದಾರೆ ಅಷ್ಟೇ. ಹೌದು. ಹೌದಾ? ನಿಜನಾ? ಒಂದ್ ಸೆಕೆಂಡ್. ಅವರು ಮಲಯಾಳಂ ಆರ್ಟಿಸ್ಟ್ ಗಳೆಲ್ಲ ನಿನ್ಗೆ ಗೊತ್ತಾಯ್ತು? ಅವ್ರಿಗೆ ಕಮಿಟ್ಮೆಂಟ್ ಇರುತ್ತೆ ಕಣ. ನಾನು ಒಂದ್ ಎರಡು ಮೂರು ಮೂವಿ ನೋಡಿದೀನಿ. ಅರ್ಥ ಆಯ್ತು. ಡಾರ್ಕ್ ನೈಟ್ ಸಿನಿಮಾ ಅಲ್ಲಿ ಜೋಕರ್ ಪಾತ್ರ ಮಾಡಿದವನು 2 ವರ್ಷ ಅದೇ ಗೆಟಪ್ ಅಲ್ಲಿ ಓಡಾಡ್ತಿದ್ನಂತೆ. ಹೌದು, ಆ ಡೈರೆಕ್ಟರ್ ಹೆಸರು ಕ್ರಿಸ್ಟೋಫರ್ ನೋಲ್. ಅವರು ಮಲಯಾಳಂ ಆರ್ಟಿಸ್ಟ್. ಹೀತ್ ಲೆಡ್ಜರ್ ಜೋಸ್ ಅಂತ. ಹೌದಾ? ಏನು ಗೊತ್ತಿಲ್ಲದೆ ಇರುವಾಗ ಸೈಲೆಂಟ್ ಆಗಿದ್ರೆ ಗೊತ್ತು ಅನ್ಕೋತಾರೆ, ಗೊತ್ತಿದ್ದಂಗ ಮಾತಾಡಿದ್ರೆ ಮುಟ್ಟಾಳ ಅನ್ಕೋತಾರೆ. ಓಕೆ, ಈಗ ಅವರೇನಾದ್ರೂ ಕಾಣಿಸಿದ್ರೆ ಒಂದ್ಸಲ ಹಾಯ್ ಹೇಳಿ. ಮಲ್ಗಕ್ಕೂ ಮುಂಚೆ ಗುಡ್ ನೈಟ್ ಹೇಳಿ. ಎಸ್, ಎಲ್ಲರೂ ಒಂದಾಗಿ ಸಂತೋಷದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ಬೋದು. ಏನಂತೀರಾ? ಏನ್ ಮೆಥಡ್ ಆಕ್ಟಿಂಗ್, ಸುಮ್ನೆ ಭಯ ಪಡಿಸಿದ್ರು. ಏ ಶಾಸ್ತ್ರಿ, ಬಂದ್ಬಿಟ್ಯಾ? ಬಾಬಾ ಕೂತ್ಕೋ, ಎಣ್ಣೆ ಹಾಕೋಣ. ಹ್ಮ್, ಯಾಕೋ ಅಭ್ಯಾಸ ಇಲ್ವಾ? ಅಯ್ಯೋ ದೇವ್ರೆ, ನಿನ್ ವಾಯ್ಸ್ ಚೆನ್ನಾಗಿದ್ಯಲ್ಲ. ನಿನ್ ವಾಯ್ಸ್ ಅಲ್ಲಿ ಭಯಂಕರ ಬೇಸ್ ಇದೆ. ಒಬ್ಬ ಕಲಾವಿದನ್ಗೆ ವಾಯ್ಸ್ ಅನ್ನೋದು ತುಂಬಾ ಮುಖ್ಯ. ಆಗ ರಾಜಣ್ಣ, ಅಂಬರೀಷಣ್ಣ, ಶಂಕರಣ್ಣ, ಈಗ ಒಬ್ಬ ಶಾಸ್ತ್ರಿ.